ಭಾರತ ಹಳ್ಳಿಗಳ ದೇಶ. ಭಾರತದಲ್ಲಿ ಅನೇಕ ಶತಮಾನಗಳಿಂದ ನಾವು ಇತಿಹಾಸದ ಪುಟಗಳನ್ನು ಅವಲೋಕಿಸಿ ನೋಡಿದಾಗ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ನೀಡಿರುವಂಥ ಒಂದು ಸಂಸ್ಕೃತಿಯ ಪ್ರತಿಬಿಂಬ ಅಂಥೇಳಿ ಕಾಣಬಹುದು. ಇವತ್ತು ಭಾರತೀಯ ಸಂಸ್ಕೃತಿಯನ್ನು ಇಡೀ ಜಗತ್ತಿನ ಜನತೆ ಗಮನಹರಿಸಿ ಭಾರತೀಯ ಸಂಸ್ಕೃತಿಯತ್ತ ಎಲ್ಲರೂ ದಾಪುಗಾಲನ್ನು ಹಾಕುತ್ತಿರುವಂಥ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಸಂಸ್ಕೃತಿ, ಸಂಪ್ರದಾಯ, ಪರಂಪರೆ ಎಲ್ಲದಕ್ಕೂ ಹೆಸರುವಾಸಿಯಾಗಿರುವಂಥ ದೇಶ ಏನಾದರೂ ಇದ್ದರೆ ಅದು ಭಾರತ ದೇಶ. ವಾಟ್ ಈಸ್ ಮೀಂಟ್ ಬೈ ಕಲ್ಚರ್? ಸಂಸ್ಕೃತಿ ಅಂತಂದರೆ ಏನು ಅನ್ನುವಂಥದ್ದನ್ನು ಹೇಳಬೇಕು ಅಂದರೆ, ಆ ಸಂಸ್ಕೃತಿಯ ಬಗ್ಗೆ ನಾವು ಅರಿವನ್ನು ಪಡೆದುಕೊಳ್ಳಬೇಕು ಅಂತಂದರೆ, ನಾವು ಇವತ್ತು ಹೇಗಿದ್ದೇವೆ ಅನ್ನುವಂಥದ್ದನ್ನು ತೋರಿಸುವುದೇ ಸಂಸ್ಕೃತಿ ಅಂತೇಳಿ ಕರೆಸಿಕೊಳ್ತಾ ಇದೆ. ನಾವು ಹೀಗೆ ಹಿಂದೆ ಹೇಗಿದ್ದೆವು ಎನ್ನುವಂಥದ್ದನ್ನು ತೋರಿಸುವುದು ನಾಗರಿಕತೆ ಅಂಥೇಳಿ ಕರೆಸಿಕೊಳ್ತಾ ಇದೆ. ಆ ಸಂಸ್ಕೃತಿಯನ್ನು ನಾವು ಹಿಂದಿನ ಹಿರಿಯರಿಂದ ಮತ್ತೊಬ್ಬರಿಂದ ಎರವಲಾಗಿ ಪಡೆದುಕೊಳ್ಳಬೇಕಾಗಿರುವಂಥ ಒಂದು ವ್ಯವಸ್ಥೆ, ಅದನ್ನು ನಾವು ಸಂಸ್ಕೃತಿ ಅಂಥೇಳಿ ಕರಿತಾ ಇದ್ದೀವಿ. ಆ ಸಂಸ್ಕೃತಿ ಅವರವರ ಮನೆತನದ, ಅವರವರ ದೇಶ, ಭಾಷೆ, ಸಂಸ್ಕೃತಿ, ಪರಂಪರೆ, ಸಂಪ್ರದಾಯಗಳ ಆಧಾರದ ಮೇಲೆ ನಿಂತಿರುವಂಥ ಒಂದು ವ್ಯವಸ್ಥೆ ಏನಾದರೂ ಇದ್ದರೆ ಅದು ಸಂಸ್ಕೃತಿ ಅಂಥೇಳಿ ಕರೆಸಿಕೊಳ್ತಾ ಇದೆ. ಹೌ ಟು ಬಿಹೇವ್ ಇನ್ ಸೊಸೈಟಿ, ನಾವು ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದೀವಿ, ನಮ್ಮ ಕಲ್ಚರ್ ಸಂಸ್ಕೃತಿ ಹೇಗಿದೆ ಅನ್ನುವಂಥದ್ದನ್ನು ನಡೆದಂತೆ ನುಡಿ, ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಅನ್ನುವಂಥದ್ದನ್ನು ಶಿವಶರಣರು ಹೇಳಿದರು. ಆ ರೀತಿಯಾಗಿ ನಮ್ಮ ಆಚಾರ ವಿಚಾರಗಳ ಮೇಲೆ, ನಮ್ಮ ನಡೆ ನುಡಿಗಳ ಮೇಲೆ ಈ ಸಂಸ್ಕೃತಿ ಎದ್ದು ಕಾಣುತ್ತಿರುವಂಥ ಸನ್ನಿವೇಶವನ್ನು ನಾವು ನೋಡುತ್ತಾ ಇದ್ದೀವಿ. ಈ ರೀತಿಯಾಗಿರುವಂಥ ಒಂದು ಭವ್ಯ ಸಂಸ್ಕೃತಿಯನ್ನು ಹೊಂದಿರುವಂಥ ನಾಡು ಏನಾದರೂ ಇದ್ದರೆ ಅದು ಭಾರತ ಅಂಥೇಳಿ ನಾವು ಬೆರಳು ಮಾಡಿ ತೋರಿಸುವಂಥ ಒಂದು ಸಂಸ್ಕೃತಿ, ಅದುವೇ ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮಹಾತ್ಮ ಗಾಂಧೀಜಿಯವರೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಬಂಧುಗಳೇ, ಇವತ್ತು ಗ್ರಾಮದ ಉದ್ಧಾರವಾದರೆ, ಹಳ್ಳಿಗಳ ಪುನಶ್ಚೇತನವಾದರೆ, ಹಳ್ಳಿಗಳ ಒಂದು ಬದಲಾವಣೆಯಾದರೆ ಅದುವೇ ಭಾರತೀಯ ಸಂಸ್ಕೃತಿಯ ಪರಂಪರೆ, ಇಡೀ ದೇಶದ ಒಂದು ಸಂಸ್ಕೃತಿ ಅನ್ನುವಂಥ ಮಾತನ್ನು ಮಹಾತ್ಮಾಜಿಯವರು, ದೇಶ ಸುಧಾರಿಸಿತು, ಹಳ್ಳಿಗಳು ಸುಧಾರಿಸಿದರೆ ದೇಶ ಸುಧಾರಿಸಿತು ಎನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ. ಹಾಗಿದ್ದರೆ ಆತ್ಮೀಯರೆ, ನಾವು ಇವತ್ತು ನೋಡ್ತಾ ಇರುವಂಥ ಪಾಠದ ಒಂದು ಅವತರಣಿಕೆಯನ್ನು, ಪಾಠದ ಹೆಡ್ಡಿಂಗನ್ನು ನಾವು ಮೊದಲಿಗೆ ನೋಡೋಣ. ಇಲ್ಲಿ ಬರ್ತಾ ಇರುವಂಥ ಒಂದು ವ್ಯವಸ್ಥೆಯನ್ನು ನೋಡಿ ಪಾಠ, ಅದು ಸಾಮಾನ್ಯವಾಗಿ ಭಾರತ ಹೃದಯಕ್ಕೆ ಮರುಜೀವ ಎನ್ನುವಂಥ ಒಂದು ಪ್ರಸ್ತುತವಾದಂಥ ಗದ್ಯಖಂಡವನ್ನು ನಾವು ಇವತ್ತಿನ ದಿವಸ ನೋಡೋರಿದ್ದೀವಿ. ಈ ಪ್ರಸ್ತುತವಾದಂಥ ಗದ್ಯಖಂಡವನ್ನು ನೋಡುವಂಥ ಒಂದು ವ್ಯವಸ್ಥೆಯಲ್ಲಿ ಈ ಪಾಠವನ್ನು ಜಿ ಕೆ ಮಧ್ಯಸ್ಥವರು ಬರೆದಿದ್ದಾರೆ. ಇವರೊಬ್ಬರು ಉತ್ತಮ ಬರಹಗಾರರು, ಕನ್ನಡ ಭಾಷಾ ಪ್ರೇಮಿಗಳು. ಇವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ದ ಟರ್ನಿಂಗ್ ಪಾಯಿಂಟ್ ಎಂಬ ಇಂಗ್ಲೀಷ್ ಕೃತಿಯನ್ನು ಜಿ ಕೆ ಮಧ್ಯಸ್ಥವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಪ್ರಸ್ತುತ ಈ ಗದ್ಯ ಭಾಗವನ್ನು ಅವರ ಅನುವಾದಿತ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ಪಾಠದಲ್ಲಿ ಡಾಕ್ಟರ್ ಕಲಾಂ ಅವರು ಹಳ್ಳಿಯ ಪ್ರಗತಿ ಹಾಗೂ ಏಳಿಗೆಗಳನ್ನು ಕುರಿತು ಹೇಳಿದ್ದಾರೆ. ಹಳ್ಳಿ ಸುಧಾರಿಸಿದರೆ
ದೇಶ ಸುಧಾರಿಸಿತು ಎನ್ನುವಂಥದ್ದನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿರುವಂಥ ಮಾತು. ಬಂಧುಗಳೇ, ನಾನು ಹೇಳಬೇಕಾದಂಥದ್ದು ಒಂದಿಷ್ಟು ಪ್ರಮಾಣ. ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮರು ಜೀವನ ಚರಿತ್ರೆಯನ್ನು ನೋಡಿದರೆ ಅವರೊಬ್ಬರು ಒಳ್ಳೆಯ ವಿಜ್ಞಾನ ಪ್ರಪಂಚದಲ್ಲಿ ಸಾಕಷ್ಟು ಒಂದು ಆಸಕ್ತಿಯನ್ನು ಹೊಂದಿ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಎನ್ನುವಂಥ ಒಂದು ಪದವಿಯನ್ನು ಪಡೆದುಕೊಂಡು ಒಬ್ಬ ಒಳ್ಳೆಯ ವಿಜ್ಞಾನಿ ಅಂಥೇಳಿ ಕರೆಸಿಕೊಂಡು ಆ ಒಂದು ತಮ್ಮ ದೇಶಕ್ಕೆ ತಾವು ಕೊಟ್ಟಿರುವಂಥ ಕೊಡುಗೆಯ ಮುಖಾಂತರವಾಗಿ ಭಾರತದ ಅಂದಿನ ಪ್ರಧಾನಿಯಾಗಿರುವಂಥ ವಾಜಪೇಯಿ ಅವರ ಕಾಲಾವಧಿಯಲ್ಲಿ ಭಾರತದ ಅತ್ಯುನ್ನತ ಸ್ಥಾನವಾಗಿರುವಂಥ ರಾಷ್ಟ್ರಪತಿ ಎನ್ನುವಂಥ ಪದವಿಯ ಒಂದು ವ್ಯವಸ್ಥೆಗೆ ಮುಟ್ಟಿರುವಂಥ ವ್ಯಕ್ತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮರು. ಅಬ್ದುಲ್ ಕಲಾಮರು ಯಾವ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಕೂಡ ಕನಸು ಹಳ್ಳಿಗಳ ಸುಧಾರಣೆಯ ಒಂದು ವ್ಯವಸ್ಥೆ ಇತ್ತು, ಅದೇ ರೀತಿಯಾಗಿ ಎ ಪಿ ಜೆ ಅಬ್ದುಲ್ ಕಲಾಮರು ಕೂಡ ಹಳ್ಳಿಗಳ ಸುಧಾರಣೆಯಾದದ್ದಾದರೆ ದೇಶದ ಸುಧಾರಣೆ ಆಗ್ತಾಯಿದೆ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಮಧ್ಯಪ್ರದೇಶ ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತು, ಸುಮಾರು 29 ರಾಜ್ಯಗಳು 7 ಕೇಂದ್ರಾಡಳಿತ ಪ್ರದೇಶಗಳು ಅನ್ನುವಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಕ್ಷೇತ್ರವನ್ನು ಹೊಂದಿರುವಂಥ ರಾಜ್ಯ ಏನಾದರೂ ಇದ್ದರೆ ಅದು ಉತ್ತರ ಪ್ರದೇಶ ಅಂಥೇಳಿ ಕರೆಸ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಉತ್ತರ ಪ್ರದೇಶದ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂಥ ಮತ್ತೊಂದು ರಾಜ್ಯವೇ ಅದುವೇ ಮಧ್ಯಪ್ರದೇಶ. ಆ ಮಧ್ಯಪ್ರದೇಶದ ಒಂದು ಹಳ್ಳಿ ತೋರ್ನಿ ಎನ್ನುವಂಥ ಒಂದು ಹಳ್ಳಿ, ಆ ಹಳ್ಳಿಯ ಅಭಿವೃದ್ಧಿಯ ಒಂದು ವ್ಯವಸ್ಥೆಯನ್ನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮರು ತಾವು ಕಂಡುಕೊಂಡಿರುವಂಥ ಒಂದು ಅನುಭವದ ವಿಚಾರಧಾರೆಗಳನ್ನು ಪ್ರಸ್ತುತವಾದಂಥ ಒಂದು ಗದ್ಯಖಂಡದಲ್ಲಿ ಭಾರತ ಹೃದಯಕ್ಕೆ ಮರುಜೀವ ಎನ್ನುವಂಥ ಒಂದು ಪಾಠವನ್ನು ಅದು ಜೆ ಕೆ ಮಧ್ಯಸ್ಥವರು ಬರೆದಿದ್ದಾರೆ. ಆ ಪಾಠದ ಒಂದು ಸಾರಾಂಶ ರೂಪವನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ನಾವು ಹಳ್ಳಿಗಳ ಅಭಿವೃದ್ಧಿಯ ಒಂದು ವಿಚಾರವಾಗಿ ಹಳ್ಳಿ ಅಭಿವೃದ್ಧಿ ಆಗಬೇಕಾಗಿದ್ದರೆ ಹಳ್ಳಿಗಿರಬೇಕಾದಂಥ ಅನೇಕ ಸೌಲಭ್ಯಗಳನ್ನು ನಾವು ನೋಡಬೇಕಾಗಿರುವಂಥದ್ದು ವ್ಯವಸ್ಥೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಜ್ಞಾನಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿರುವಂಥ ವ್ಯವಸ್ಥೆ ಕಂಡು ಬರ್ತಾ ಇದೆ. ಒಂದು ಆದರ್ಶ ಗ್ರಾಮವಾಗಿರಬೇಕಾಗಿದ್ರೆ ಒಂದು ಆದರ್ಶ ಗ್ರಾಮ ಒಳ್ಳೆಯ ಗ್ರಾಮ ಅಂಥೇಳಿ ಹಳ್ಳಿ ಅಂಥೇಳಿ ಗ್ರಾಮ ಅಂಥೇಳಿ ಕರೆಸ್ಕೊಳ್ಬೇಕಾಗಿದ್ರೆ ಅಲ್ಲಿ ಮೊದಲಿಗೆ ಒಂದು ಒಳ್ಳೆಯ ವಾಚನಾಲಯ ಇರಬೇಕು, ಒಂದು ಉದ್ಯಾನವನ ಇರಬೇಕು, ಮಾರುಕಟ್ಟೆ ಇರಬೇಕು, ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಇರಬೇಕು, ಅಲ್ಲಿ ಸಂಸ್ಕರಣಾ ಘಟಕ ಇರಬೇಕು, ಆ ಪ್ರತಿಯೊಂದು ಊರಿಗೆ ಒಂದು ಗ್ರಾಮ ಪಂಚಾಯಿತಿ ಇರಬೇಕು. ಅಷ್ಟೇ ಅಲ್ಲ, ಮಾಹಿತಿ ತಂತ್ರಜ್ಞಾನದ ಘಟಕನೂ ಅವಶ್ಯಕತೆ ಇರ್ತದೆ. ಶುದ್ಧ ಕುಡಿಯುವ ನೀರಿನ ಘಟಕ ಇರಬೇಕು. ಅತಿಥಿಗಳು ಬಂದು ನಿಲ್ಲುವುದರ ಸಲುವಾಗಿ ಆತಿಥ್ಯಾಲಯ ಇರಬೇಕು, ದೂರಧ್ವನಿ ಕೇಂದ್ರ ಇರಬೇಕು, ಉತ್ತಮವಾದಂಥ ರಸ್ತೆಗಳಿರಬೇಕು, ಆಸ್ಪತ್ರೆ ಇರಬೇಕು. ಬಂಧುಗಳೇ, ಈ ಎಲ್ಲ ವ್ಯವಸ್ಥೆಯನ್ನು ಹೊಂದಿರುವಂತಹ ಒಂದು ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಮೊದಲಿಗೆ ಶಾಲೆ ಇರಬೇಕು, ಕಾಲೇಜು ಬೇಕು, ಬ್ಯಾಂಕು, ಪೋಸ್ಟ್ ಆಫೀಸು, ಬಸ್ ನಿಲ್ದಾಣ, ಎ ಟಿ ಎಂ ವ್ಯವಸ್ಥೆ, ವಾರದ ಮಾರುಕಟ್ಟೆ, ನಾವು ಸಂತೆ ಅಂಥೇಳಿ ಏನು ಕರಿತಾ ಇದ್ದೀವಿ, ಇವತ್ತು ಹಾಲು ವಿನಿಮಯ ಕೇಂದ್ರ ಇರ್ಬೋದು, ವಾಹನ ಸೌಕರ್ಯ ಇರ್ಬೋದು, ಕುಟ್ರೋದ್ಯೋಗಗಳಿರ್ಬೋದು, ಗ್ರಾಮ ಸ್ವಚ್ಛತೆ ಇರ್ಬೋದು,
ವೃಕ್ಷ ಸಂವರ್ಧನೆ ಇರ್ಬೋದು, ಹೀಗೆ ಹತ್ತು ಹಲವಾರು ವ್ಯವಸ್ಥೆಗಳು ಆ ಗ್ರಾಮಕ್ಕೆ ಇದ್ದದ್ದಾದರೆ ಅದೊಂದು ಆದರ್ಶ ಗ್ರಾಮ ಅಂಥೇಳಿ ಕರೆಸ್ಕೊಳ್ತಾ ಇದೆ ಬಂಧುಗಳೇ. ಆ ಆದರ್ಶ ಗ್ರಾಮ ಇವತ್ತು ಮಹಾತ್ಮ ಗಾಂಧೀಜಿಯವರು ಕಂಡಿರುವಂಥ ಇವತ್ತಿನ ಕನಸು ನನಸಾಗುವುದರ ಸಲುವಾಗಿ, ಹಳ್ಳಿ ಸುಧಾರಿಸಿದರೆ ದೇಶ ಸುಧಾರಿಸಿತು ಎನ್ನುವಂಥ ಮಾತನ್ನು ನಾವು ಜ್ಞಾಪಿಸಬೇಕಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು APJ ಅಬ್ದುಲ್ ಕಲಾಂರು ಕಂಡಿರುವಂಥ ಒಂದು ಮಧ್ಯಪ್ರದೇಶದ ಒಂದು ಚಿಕ್ಕದಾದಂಥ ಹಳ್ಳಿ, ಆ ಹಳ್ಳಿಯ ಒಂದು ವ್ಯವಸ್ಥೆ, ಅಲ್ಲಿರುವಂಥ ಜೀವನ ವ್ಯವಸ್ಥೆ ಎಲ್ಲವುಗಳನ್ನು ನಾವು ನೋಡಿದಾಗ ನಮಗೆ ಆ ಒಂದು ವ್ಯವಸ್ಥೆ ನಮಗೆ ನಮಗೆ ಗೋಚರವಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ನೋಡಿದಾಗ ಜೆ.ಕೆ. ಮಧ್ಯಸ್ಥವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ಬಂಧುಗಳೇ. ಭಾರತ ದೇಶ ಹಳ್ಳಿಗಳಲ್ಲಿರುವಂಥ ಒಂದು ದೇಶ, ಅದರ ಸಂಸ್ಕೃತಿ ಪರಂಪರೆ ಸಂಪ್ರದಾಯ ಜೀವನ ದರ್ಶನ ಇವೆಲ್ಲವೂ ಸಾಕಾರಗೊಳ್ತಾ ಇದೆ ಹಳ್ಳಿಯಲ್ಲಿ. ನಾನು ಹುಟ್ಟಿದ್ದು ಕೂಡ ಬೆಳೆದದ್ದು ಕೂಡ ಹಳ್ಳಿಯಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಳ್ಳಿ ಜೀವನದ ಲಯವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವತ್ತಿಗೆ ಅನೇಕ ವರ್ಷಗಳ ಕಳೆದು ಹೋಗಿರುವಂಥ ದಿನಗಳನ್ನು ನೋಡಿದ್ದಾದರೆ ಹಳ್ಳಿ ಜೀವನದ ಲಯವನ್ನು ನಾವು ಅರ್ಥ ಮಾಡಿಕೊಂಡದ್ದಾದರೆ, ಈಚೆಗಿನ ವರ್ಷಗಳಲ್ಲಿ ಹಳ್ಳಿಯಿಂದ ಪಟ್ಟಣಕ್ಕೆ ವಲಸೆ ಹೋಗುವಂಥ ಜನ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದ್ದಾರೆ. ಆದರೆ ಹಳ್ಳಿಗರು ಪಟ್ಟಣಕ್ಕೆ ವಲಸೆ ಹೋದಾಗ ಆತಂಕ ಭರಿತವಾದಂಥ ನರಕ ಸದೃಶ್ಯವಾದಂಥ ಕೊಳಚೆ ಪ್ರದೇಶದ ಜೀವನ, ಮೂರು ಹೊತ್ತಿನ ಊಟಕ್ಕೆ ಬೇಕಾದಷ್ಟು ಸಂಪಾದನೆ ಮಾಡುವುದೇ ಅವರಿಗೆ ಒಂದು ಹೋರಾಟ ಹೋಗ್ತಾ ಇದೆ. ಅವರಿಗೆ ಪ್ರೀತಿ ಮತ್ತು ಸ್ನೇಹಗಳು ಅವರಿಂದ ದೂರ ಆಗ್ತಾ ಇವೆ. ಅದೇ ಒಂದು ಹಳ್ಳಿಯನ್ನು ಸುಧಾರಿಸಿದರೆ, ಅಲ್ಲಿ ಜೀವನಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಅಲ್ಲಿ ಒದಗಿಸಿಕೊಟ್ಟದ್ದಾದರೆ ಇಡೀ ದೇಶದ ಮುಖವನ್ನು ಬದಲಿಸಬಹುದು ಎನ್ನುವಂಥ ಒಂದು ವಿಚಾರವನ್ನು APJ ಅಬ್ದುಲ್ ಕಲಾಂರು ತಮ್ಮ ದ ಟರ್ನಿಂಗ್ ಪಾಯಿಂಟ್ ಎನ್ನುವಂಥ ಪುಸ್ತಕದಲ್ಲಿ ಹೇಳಿದ್ದನ್ನು ಇಲ್ಲಿ ಮಧ್ಯಸ್ಥವರು ಹೇಳ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆ ಮುಖಾಂತರವಾಗಿ ಜನ ವಲಸೆ ಹೋಗಬಾರ್ದು, ಕಾರ್ಮಿಕರ ಸಂಕಷ್ಟಕ್ಕೆ ಒಳಗಾಗಬಾರ್ದು ಅನ್ನುವಂಥ ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮದ ಕಲ್ಪನೆಯನ್ನು ಅವರು ಕೈಗೆತ್ತಿಕೊಳ್ತಾ ಇದ್ದಾರೆ. ಅದರ ಮುಖಾಂತರವಾಗಿ ಪ್ರೊವೈಡಿಂಗ್ ಅರ್ಬನ್ ಎಮ್ಯುನಿಟೀಸ್ ಟು ರೂರಲ್ ಏರಿಯಾಸ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಹೇಳಿಕೊಡ್ತಾ ಇದ್ದಾರೆ. ಹಳ್ಳಿ ಪ್ರದೇಶದಲ್ಲಿ ನಾಗರಿಕ ಸೌಲಭ್ಯಗಳನ್ನು ಒದಗಿಸುವುದೇ ಪುರ ಎನ್ನುವಂಥ ವಿಚಾರವನ್ನು ಪ್ರಸ್ತುತವಾಗಿ APJ ಅಬ್ದುಲ್ ಕಲಾಂರು ತಮ್ಮ ಒಂದು ದ ಟರ್ನಿಂಗ್ ಪಾಯಿಂಟ್ ಎನ್ನುವಂಥ ಒಂದು ಕೃತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾವುದೇ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕಾಗಿದ್ದರೆ ಮೊದಲಿಗೆ ಹಳ್ಳಿಗಳನ್ನು ಅಭಿವೃದ್ಧಿಪಡಿಸಬೇಕಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಳ್ಳಿ ಅಭಿವೃದ್ಧಿ ಆಗಬೇಕಾದರೆ ಬಂಧುಗಳೇ, ಇವತ್ತು ಶಿಕ್ಷಣ ವ್ಯವಸ್ಥೆ ಏನಾದರೂ ಬದಲಾವಣೆಯಾದರೆ ಅಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು ಇಂದಿನ ವಿದ್ಯಾರ್ಥಿಗಳು ನಾಳಿನ ನಾಗರಿಕರು, ಆ ರೀತಿಯಾಗಿ ದೇಶದ ಅಭಿವೃದ್ಧಿ ಅತ್ತ ದಾಪುಗಾಲನ್ನು ಹಾಕಲಿಕ್ಕೆ ಅನುಕೂಲವಾಗ್ತಾ ಇದೆ. ಆ ಕಾರಣದಿಂದಾಗಿ 2002 ಭೋಪಾಲ್ದ ನನ್ನ ಒಂದು ಭೇಟಿಯ ವೇಳೆ ಒಂದು ಹಳ್ಳಿ ಪ್ರದೇಶಕ್ಕೆ ಹೋಗಲು ನಾನು ನಿರ್ಧರಿಸಿದ್ದೆ ಅನ್ನುವಂಥ ಮಾತನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂರು ಹೇಳಿದಾಗ ಅಲ್ಲಿರುವಂಥ ಮಧ್ಯಪ್ರದೇಶದ ಸರ್ಕಾರ ಆಗಿಂದಾಗಲೇ ರಸ್ತೆ ಇಲ್ಲದಂಥ ಸಂದರ್ಭದಲ್ಲಿ ರಸ್ತೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸರ್ವ ಋತು ರಸ್ತೆ ಎನ್ನುವಂಥ ವ್ಯವಸ್ಥೆಯನ್ನು ಡಾಂಬರೀಕರಣ ಮಾಡ್ತಾ ಇದ್ದಾರೆ. ವಿದ್ಯುತ್ ಸಂಪರ್ಕವಿಲ್ಲದಂಥ ಒಂದು ಭಾಗದಲ್ಲಿ ವಿದ್ಯುತ್ ಸಂಪರ್ಕವನ್ನು ಆ ತೋರಣಿ ಪ್ರದೇಶಕ್ಕೆ ಹಳ್ಳಿಗೆ ಒದಗಿಸಿಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಅಧಿಕಾರಿಗಳ ಆಗಿಂದಾಗಲೇ ಹಳ್ಳಿಗೆ ಹೋಗಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಹಳ್ಳಿಗೆ ಹೋಗಲಿಕ್ಕೇ ಬೇಕಾಗಿರುವಂಥ ಹಲವಾರು ಕಿಲೋಮೀಟರ್ ಉದ್ದನೆಯ ಪಕ್ಕಾ ಸರ್ವ ಋತು ರಸ್ತೆಯನ್ನು ಮಾಡ್ತಾ ಇದ್ದಾರೆ.
ವಿದ್ಯುತ್ ಕೂಡ ಯಾವ ರೀತಿಯಾಗಿ ಆ ಗ್ರಾಮಕ್ಕೆ ಹೋಯಿತು ಅಂತಂದರೆ, ಜೆಟ್ ವಿಮಾನದ ವೇಗದಲ್ಲಿ ವಿದ್ಯುತ್ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾದಂಥ ಒಂದು ಅಭಿವೃದ್ಧಿ, ಆ ಒಂದು ಅಭಿವೃದ್ಧಿಯ ಒಂದು ಹರಿಕಾರರು ಅಂಥೇಳಿ ಕರೆಸ್ಕೊಂಡಿರುವಂಥ APJ ಅಬ್ದುಲ್ ಕಲಾಂರು, ತಾವು ಕಂಡುಕೊಂಡಿರುವಂಥ ಒಂದು ಅನುಭವವನ್ನು ಮತ್ತೊಬ್ಬರ ಜೊತೆಯಾಗಿ ಹಂಚಿಕೊಂಡಿರುವಂಥ ಒಂದು ವ್ಯವಸ್ಥೆನೇ ಭಾರತ ಹೃದಯಕ್ಕೆ ಮರುಜೀವ ಎನ್ನುವಂಥ ಒಂದು ಗದ್ಯಕಂಡ 9ನೇ ವರ್ಗದ 4ನೇ ಪಾಠವನ್ನು ನಾವು ನೋಡ್ತಾ ಇದ್ದೀವಿ. ಅದರ ಸಾರಾಂಶ ರೂಪವನ್ನು ನಾವು ನೋಡ್ತಾ ಇದ್ದೀವಿ. ಬಂಧುಗಳೇ, ಮುಂದಿನ ಅವಧಿಯಲ್ಲಿ ಉಳಿದಿರುವಂತಹ ಸಾರಾಂಶ ರೂಪವನ್ನು ನೋಡಿ ಆಮೇಲೆ ಮಾದರಿ ವಾಚನವನ್ನು ನೋಡೋಣವಂತೆ. ಇಲ್ಲಿಗೆ ಈ ಪ್ರಸ್ತುತವಾದಂಥ ಇವತ್ತಿನ ಅವಧಿಯ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಧನ್ಯವಾದಗಳು. ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣ.